ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ದಕ್ಷಿಣ ಭಾರತದ ವಿಶೇಷ ತಿಂಡಿ ಪಡ್ಡು ಗುಳಿಯಪ್ಪಂ ಅಥವಾ ಅಪ್ಪೆ ಹೇಗೆ ಮಾಡೋದು ಅಂತ ನೋಡೋಣ. ನಮಸ್ಕಾರ, ಮಾಯಾಳ ಅಡಿಗೆ ಮನೆಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. 3 ಕಪ್ ಅಕ್ಕಿ ಇಟ್ಕೊಂಡಿದ್ದೀನಿ ಇದೇ ಕಪ್ಪಲ್ಲಿ, 1/2 ಕಪ್ ಉದ್ದಿನ ಬೇಳೆ, ಈಗ ಅದಕ್ಕೆ 1 ಟೇಬಲ್ಸ್ಪೂನ್ 2 ಟೇಬಲ್ಸ್ಪೂನ್ ಟೋಟಲ್ 2 ಟೇಬಲ್ಸ್ಪೂನ್ ಕಡಲೆಬೇಳೆ ಹಾಕಿದೆ, ಅಂದರೆ ಟೋಟಲಾಗಿ 1/4 ಕಪ್ ಬೇಳೆ ಆಯಿತು. 1/2 ಕಪ್ ಉದ್ದಿನ ಬೇಳೆ, 1/4 ಕಪ್ ಕಡಲೆಬೇಳೆ. ಈಗ ಇದನ್ನು ಈ ಅಕ್ಕಿಗೆ ಹಾಕಿ ಚೆನ್ನಾಗಿ ತೊಳೆದು 4-5 ಗಂಟೆ ನೆನೆ ಹಾಕಬೇಕು. ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ತೆಳು ಅವಲಕ್ಕಿ ಸಹ ಇಟ್ಕೊಂಡಿದ್ದೀನಿ. ಇದನ್ನು ತೊಳೆದು ರುಬ್ಬೊತ್ತಿಗೆ ಹಾಕ್ತಾ ಇದ್ದೀನಿ. ಹಾಗೆ ರುಬ್ಬಿಟ್ಟ ಹಿಟ್ಟನ್ನು ಹಾಕ್ಕೊಳ್ಳೋಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ, ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇವಾಗಲೇ, ಹಾಗೆ ಮಿಕ್ಸರ್ ಇಟ್ಕೊಂಡಿದ್ದೀನಿ. ಈಗ ಫಸ್ಟ್ ಅವಲಕ್ಕಿನ ತೊಳ್ಕೊಳ್ತೀನಿ. ಈ ಥರ ಹಿಟ್ಟನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಸೌಂಟಲ್ಲೆಲ್ಲ ಮಿಕ್ಸ್ ಮಾಡಬಾರ್ದು. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಈಗ ಸೆಕೆಗಾಲ ಬೇರೆ, ಚೆನ್ನಾಗಿ ಉಬ್ಬತ್ತೆ. ಈಗ ಈ ಹಿಟ್ಟಿಗೆ ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಹಾಗೊಂದು ಹಸಿಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪು ಜಾಸ್ತಿ ಆಗುವುದನ್ನು ತೆಗೆದಿಟ್ಟಿದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೆಂಚು ಕಾದಿದೆ, ಯಾವಾಗಲೂ ಕಾಯಿಸೋ ಒಂದು 1/2 ಗಂಟೆ ಮುಂಚೆ ಎಣ್ಣೆ ಹಚ್ಚಿಬಿಟ್ಟು ಸಿಮ್ಮಲ್ಲಿ ಇಡಬೇಕು, ಆವಾಗ ಹೇಳೋದಿಲ್ಲ ಅಂತ ಹೇಳಲ್ಲ, ಏನು ಪ್ರಾಬ್ಲಮ್ ಬರಲ್ಲ. ಇವಾಗ ಫುಲ್ ಹಾಕಬಾರ್ದು, 1/4 ಮುಕ್ಕಾಲಷ್ಟೇ ಹಿಟ್ಟು ಹಾಕ್ಕೊಳ್ಬೇಕು. ಈ ಥರ ಪಡ್ಡು ಹಾಕಿಬಿಟ್ಟು ಮುಚ್ಚಳವನ್ನು ಮುಚ್ಚಲೇಬೇಕು, ಯಾಕಂದರೆ ಆವಾಗಲೇ ಹಿಟ್ಟು ಮೇಲಿಂದ ಕೆಳಗಡೆವರೆಗೂ ಒಂದೇ ಥರ ಬೇಯತ್ತೆ. ಹಿಟ್ಟಿಗೆ ಸಬ್ಬಸಿಗೆ ಸೊಪ್ಪಿನ ಬದಲು ಮೆಂತ್ಯ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬಹುದು. ಮೊದಲೇ ಆದ ಪಡ್ಡುಗಳನ್ನು ತೆಂಗಿನಕಾಯಿ ಚಟ್ನಿ ಅಥವಾ ಕಡಲೆ ಚಟ್ನಿ ಜೊತೆ ಸರ್ವ್ ಮಾಡಿ.